ವಿಜಯ ಸಂಕಲ್ಪ ಸಮಾರೋಪದಲ್ಲಿ ಬಿಜೆಪಿ ಹೊಸ ಪ್ರಯೋಗನ ರಾಜ್ಯದಲ್ಲಿ ಐತಿಹಾಸಿಕ ಸಮಾವೇಶ ಮಾಡಲು ಬಿಜೆಪಿ ನಿರ್ಧಾರ ಜನರ ಮಧ್ಯೆ ಮೋದಿ ಓಡಾಡಿಸುವ ಪ್ಲಾನ್ ಗೆ ಮುಂದಾಗಿದೆ ಬಿಜೆಪಿ ವಿಜಯ ಸಂಕಲ್ಪ ಸಮಾರೋಪದಲ್ಲಿ ಬಿಜೆಪಿಯ ಹೊಸ ಪ್ರಯೋಗ ರಾಜ್ಯದಲ್ಲಿ ಐತಿಹಾಸಿಕ ಸಮಾವೇಶ ಮಾಡೋದಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅದಕ್ಕಾಗಿ ಜನರ ಮಧ್ಯೆ ಪ್ರಧಾನಿ ಮೋದಿ ಓಡಾಡಿಸುವ ಪ್ಲಾನ್ ಗೆ ಮುಂದಾಗಿದೆ ಜನರ ಮಧ್ಯನೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗಾದರೆ ಇದಾಗುತ್ತ ಜನರ ಮಧ್ಯದಿಂದಲೇ ವೇದಿಕೆಯತ್ತ ತೆರಳುತ್ತಾರೆ ಮೋದಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಗುಜರಾತ್ ಚುನಾವಣೆಯಲ್ಲಿ ಇಂತಹ ಪ್ರಯೋಗ ಮಾಡಲಾಗಿತ್ತು ಅದು ಯಶಸ್ವಿ ಕೂಡ ಆಗಿತ್ತು ರಾಜ್ಯದಲ್ಲೂ ಇಂತಹ ಪ್ರಯೋಗಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ ಮಾರ್ಚ್ 25 ಕ್ಕೆ ದಾವಣಗೆರೆಯಲ್ಲಿ ನಡೆಯುವ ಬಿಜೆಪಿ ಸಮಾವೇಶ ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಈ ದೇಶದ ಪ್ರಧಾನಮಂತ್ರಿಗಳು ಮಾತನಾಡುತ್ತಾರೆ ಈಗಾಗಲೇ ಅದಕ್ಕೆ ಬೇಕಾಗಿರತಕ್ಕಂತ ಪೂರ್ಣ ತಯಾರಿ ಬರತಕ್ಕಂತ ಜನರಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡುವ ದೃಷ್ಟಿಯಿಂದ ಸಿದ್ದೇಶ್ವರನ ನೇತೃತ್ವದಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ ಒಂದು ರಾಜ್ಯದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವಾಗಿದೆ ರೋಡ್ ಶೋ ಅಂತ ರೋಡ್ ಶೋ ಇಲ್ಲ ಅದರ ಸಭೆಯ ಮಧ್ಯೆ ಬರಬೇಕು ಅಂತ ಇದೆ ನೋಡಬೇಕು ಸರ್ ಇವತ್ತು ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಬೆಳಗಾವಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ 224 ಕ್ಷೇತ್ರಕ್ಕೆ ಅವರು ಹೋಗೋದು ಒಳ್ಳೆಯದು ಯಾಕೆಂದ್ರೆ ಅವರು ಹೋದರಲ್ಲೆಲ್ಲ ಸೋತಿದೆ ಕಾಂಗ್ರೆಸ್ ತಾರೀಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್